ಇಂದು ಅಂಜನಾದ್ರಿ ಬೆಟ್ಟಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿಯವರು ಹಾಗೂ ಸಚಿವರಾದ ಶ್ರೀ ಮುನಿರತ್ನ ಅವರು ಆಗಮಿಸಿದ್ದು, ಮುಖ್ಯಮಂತ್ರಿಗಳು ಅಂಜನಾದ್ರಿ ಸಾರ್ವಜನಿಕ ವಸತಿ ಕೊಠಡಿಯ ಅಡಿಗಲ್ಲು ಸಮಾರಂಭದ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಜನಪ್ರಿಯ ಶಾಸಕರಾದ ಪರಣ್ಣ ಮುನವಳ್ಳಿ ಅವರು ಅಂಜನಾದ್ರಿಗೆ ಬಂದಿಳಿದ ಮಾನ್ಯ ಮುಖ್ಯಮಂತ್ರಿಗಳನ್ನ ಸಚಿವರನ್ನ ತಮ್ಮ ಪ್ರೀತಿ ಮತ್ತು ಆಧಾರದಿಂದ ಸ್ವಾಗತಿಸಿದರು. ಅಡಿಗಲ್ಲು ಭೂಮಿ ಪೂಜೆ ಸಮಾರಂಭದ ಮುಂಚೆ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿಯವರು ಅಂಜನಾದ್ರಿ ಬೆಟ್ಟದ ಕೆಳಗಿರುವ ಹನುಮನ ಮೂರ್ತಿಗೆ ವಿಶೇಷವಾದ ಪೂಜೆ ಸಲ್ಲಿಸುವ ಮೂಲಕ ಜನರ ಒಳಿತಿಗಾಗಿ ಪ್ರಾರ್ಥಿಸಿ ತಾವು ಆಶೀರ್ವಾದವನ್ನ ಪಡೆದುಕೊಂಡರು. ನಮ್ಮ ದಡೇಶ್ವರ ಬಸಣ್ಣವರು ಕನಕಗಿರಿ ಉತ್ಸವ ಮಾಡೋಣ ಅಂತ ದುಡಿದಿದ್ದಾರೆ 5 ವರ್ಷ. ಅದಕ್ಕಾಗಿ ಎಲ್ಲರೂ ಸಂತೋಷದಿಂದ ಮಾಡೋಣ ಅಂತಾರೆ. ಅದಕ್ಕೂ ಕೂಡ ಅನುಮತಿಯನ್ನು ನಾನು ಕೊಡ್ತೇನೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಪರಣ್ಣವರಿಗೆ ನಾನು ಜನ ಉಪಯೋಗಿ ಶಾಸಕರಂತ ಹೇಳಿದ್ದೇನೆ, ಜನಪ್ರಿಯ ಅಲ್ಲ, ಜನಪರವಾಗಿ ಕೆಲಸವನ್ನು ಮಾಡುವಂಥ ಪರಣ್ಣ ಮುನವಳ್ಳಿಯವರಿಗೆ, ದಡೇಶ್ವರ ಬಸಣ್ಣವರಿಗೆ ನೀವು ಶಕ್ತಿಯನ್ನು ತುಂಬಬೇಕು, ಆಶೀರ್ವಾದವನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕೀ, ಬೋಲೋ ಭಾರತ್ ಮಾತಾ ಕೀ. ಇದುವರೆಗೂ ನಮ್ಮ ನೆಚ್ಚಿನ ಕರ್ನಾಟಕ ಗಣ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಒಡಲಾಳದ ಮಾತುಗಳನ್ನು